ಸರ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಸರ್? ನಂದೀಶ್ ಅಂತ. ಯಾವ ಊರು? ಪರಡನ್ಪುರ. ಸರ್, ಇಲ್ಲಿ ಬಿಜೆಪಿಯಿಂದ ಯದುವೀರ್ ಅವ್ರು ನಿಲ್ತಾ ಇದ್ದಾರೆ ಎಂ ಪಿ ಎಲೆಕ್ಷನ್. ಹೌದು. ಮತ್ತೆ ಕಾಂಗ್ರೆಸ್ ಇಂದ ಲಕ್ಷ್ಮಣ್ ಬರ್ತಾ ಇದ್ದಾರೆ. ಹೌದು. ಯಾರು ಬಂದ ಬರೋದು? ಯದುವೀರ್ ಅವರೇ ಬರೋದು. ಅಷ್ಟೊಂದು ಕನ್ಫರ್ಮ್ ಆಗಿ ಅಥವಾ ಗ್ಯಾರಂಟಿ ಅವರೇ ಬರೋದು? ನೂರಕ್ಕೆ ನೂರು ಭಾಗ. ರಾಜವಂಶ ಅಂತಾನೆ? ರಾಜವಂಶ ಅಂತಲ್ಲ, ಅವ್ರು ಮಾಡಿರೋದು ಕೆಲಸಗಳೆಲ್ಲರಿಗೂ ಗೊತ್ತಿದೆಯಲ್ವಾ? ಎಲ್ಲರೂ ಕೃತಜ್ಞರಾಗಿ ಓಟಕ್ಕೆ ಹಾಕಿ ಹಾಕ್ತಾರೆ. ಸರ್, ತಮ್ಮ ಅಭಿಪ್ರಾಯ? ನಾವು ಅಷ್ಟ ಎಲ್ಲ ಥರ ಇವರ ಎಲ್ಲ ನಾವು ಬಿ ಜೆ ಪಿಗೆ ಹಾಕೋದು. ಬಿ ಜೆ ಪಿ ನೋಡಾಕ್ತೀರ ಅಥವಾ ಯದುವೀರ್ ಅವ್ರು ನೋಡಾಕ್ತೀರ? ಮೋದಿ ನೋಡಾಕ್ತೀರ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸರ್, ತಮ್ಮ ಅಭಿಪ್ರಾಯ? ಸರ್, ಯದುವೀರ್ ಅವರೇ ಬರೋದು ಸರ್. ಅಂದ್ರೆ ರಾಜವಂಶಸ್ಥರು ಅಂತ? ಇಲ್ಲ, ಆ ಥರ ಏನಿಲ್ಲ ಸರ್. ಯಾರೇ ಬಿಜೆಪಿಯಿಂದ ಯಾರೇ ನಿಂತ್ಕೊಂಡ್ರು ಬಿಜೆಪಿಗೆ ವೋಟ್ ಮಾಡೋದು ಸರ್. ಬಿಜೆಪಿ ಮೋದಿ ಕೆಲಸ ನೋಡ್ಕೊಂಡಿದ್ರ ಅಥವಾ? ಮೋದಿ ಕೆಲಸ ನೋಡ್ಕೊಂಡೆ ಸರ್. ತಮ್ಮ ಅಭಿಪ್ರಾಯ? ನಂದು ಚಾಮರಾಜನಗರ ಸರ್, ಲೋಕಸಭಾ ಕ್ಷೇತ್ರ. ಅಲ್ಲೂ ಅಷ್ಟೇ ಸರ್. ಅಲ್ಲಿ ಇವಾಗೆಲ್ಲ ಹಳೆ ಕ್ಯಾಂಡಿಡೇಟ್ಗಳೆಲ್ಲ ಶ್ರೀನಿವಾಸ್ ಪ್ರಸಾದ್ ಇಲ್ಲ, ಆದರೂ ಬಿಜೆಪಿಗೆ ವೋಟ್ ಮಾಡಿ. ಬಾಲರಾಜು ಮತ್ತು ಸುನೀಲ್ ಬೋಸ್ ನಿಂತಾರೆ, ಆದರೂ ಬಿಜೆಪಿಗೆ ವೋಟ್ ಮಾಡಿ. ಬಿಜೆಪಿ ಅಲ್ಲಿ ಯಡಿಯೂರಪ್ಪನವರು ಆಲ್ಮೋಸ್ಟ್ ಅಲ್ಲಿ ನಮಗೆಲ್ಲ ನೀರೆಲ್ಲ ತಂದುಕೊಟ್ಟಿದ್ದಾರೆ. ಆ ಕಡೆಯಿಂದ ಕೆರಳಿ ಕೆರೆ ಇದೆಯಲ್ಲ, ಅದಕ್ಕೆಲ್ಲ ಲಿಫ್ಟ್ ಇರಿಗೇಷನ್ ಮಾಡಿ ಆ ಕಡೆಯೆಲ್ಲ ನೀರು ಕೊಟ್ಟಿದ್ದಾರೆ. ಅದೊಂದು ಬೇಸಿಕ್ ನೀಡ್ನ ಫುಲ್ಫಿಲ್ ಮಾಡಿರೋದ್ರಿಂದ ಇವಾಗಿಂದ ಅವಾಗಿಂದನೂ ನಾವು ಬಿಜೆಪಿ. ಯಾವ ಸರ್ ಚಾಮರಾಜನಗರ? ಕರಿನಂಜನಪುರ. 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 ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಬಯಸ್ ಅಂತ. ಯಾವ ಊರು? ಜೈಪುರ. ಸರ್, ಹೇಗಿದೆ ಸರ್ ಇಲ್ಲಿ ಎಲೆಕ್ಷನ್? ಎಂ ಪಿ ಎಲೆಕ್ಷನ್ ಕೊಡ್ತಾ ಇದ್ದಾರೆ. ಎಂ ಪಿ ಎಲೆಕ್ಷನ್ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಬಿ ಜೆ ಪಿನೇ ಸ್ಟ್ರಾಂಗ್ ಆಗಿದೆ. ಜೆ ಡಿ ಎಸ್ ಇದೆ. ಜೆ ಡಿ ಎಸ್ ಎಮ್ ಎಲ್ ಎನೇ ಅವರಲ್ಲ, ಅದರಿಂದ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಅವರ ಮೋದಿ ಲೆಕ್ಕಾಚಾರ ನೋಡ್ಕೊಂಡೆ ವೋಟ್ ಹಾಕೋದು. ಮೋದಿ ಲೆಕ್ಕಾಚಾರ ಇಲ್ಲ ಅಂದರೆ ಯಾರು ವೋಟ್ ಹಾಕಲ್ಲ. ಮೋದಿ ಲೆಕ್ಕಾಚಾರದಿಂದನೇ ಮೋದಿ ಅವ್ರ ಮುಖ ನೋಡ್ಕೊಂಡೆ ವೋಟ್ ಹಾಕೋದು. ಈಗ 10 ವರ್ಷ ಈಗ ಆಡಳಿತ ಮಾಡಿದ್ರು ಪ್ರತಾಪ್ ಸಿಂಗ್ ಅವರು, ಆದರೂ ಮಾಡವ್ರೆ ಜನಗಳ ಹಳ್ಳಿ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ಮಾಡವ್ರೆ ಹಳ್ಳಿ ಜನಗಳಿಗೆ ಏನಂದ್ರೆ ಗೊತ್ತಿಲ್ಲ ಸರಿಯಾಗಿ ಅಷ್ಟೇ ತಿಳ್ಕೋಬೇಕು ಅಷ್ಟೇ. ಬಿಜೆಪಿ ಬರಲಿ ಯದುವೀರ್ ಅವರು ಗೆಲ್ಲಿ, ಮೋದಿ ಮುಖಾಂತರ ಯದುವೀರ್ ಅವರು ಗೆಲ್ಲಿ ಅಂತ ನಾವು ನಮಗೊಂದು ಆಸೆ. ಅವರ ಇವರು ಶ್ರೀಕಂಠ ದತ್ತ ಒಡೆಯವರು ಅವರು ಒಂದು 2-3 ಬಾರಿ ಗೆದ್ದವ್ರೆ, ಅದರಿಂದ ಇವರು ತಗೊ ಬಂದವ್ರೆ ಗೆಲ್ಲಿ ಅಂತ ಗೆಲ್ತಾರೆ, ಅದರಲ್ಲಿ ಖಚಿತ ಗೆಲ್ಲೋದು. ಬಿಜೆಪಿ ಬರಬೇಕಾ ಅಥವಾ ಕಾಂಗ್ರೆಸ್ ಬರಬೇಕಾ ಪಕ್ಷನಾರು ಅಟ್ಲೀಸ್ಟ್? ಹಾಂ, ನಮ್ಮದು ಕಾಂಗ್ರೆಸ್. ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ ಅಂದಿರು. ಯಜಮಾನ್ರ ನಮಸ್ಕಾರ. ಸರ್ ಹೇಳಿ ಸರ್. ನಮಸ್ಕಾರ. ಹೆಸರು? ಗುರುಸ್ವಾಮಿ ಅಂತಂದ್ಬಿಟ್ಟು. ಇದೇ ಊರು? ಇದೇ ಊರು ಸರ್. ಈಗ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, 10 ವರ್ಷ ಆಡಳಿತ ಮಾಡಿದ್ದಾರೆ, ಮುಂದುವರಿಬೇಕಾ ಅಥವಾ ಬದಲಾವಣೆ ಏನಾದರೂ? ಸರ್, ಮೋದಿಯವರ ಆಡಳಿತ ಮುಂದುವರಿಬೇಕು. ಅವರು ಇಡೀ ದೇಶದ ಬಗ್ಗೆ ಇದು ಮಾಡಿ, ಟೂರ್ ಹೊಡೆದು ಎಲ್ಲ ಇದು ಮಾಡಿ ಕೆಲವು ಸುಧಾರಣೆಗಳು ತಂದಿದ್ದಾರೆ, ಆದರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ 5 ಗ್ಯಾರಂಟಿ ಕೊಟ್ಟು ಗೆದ್ದರು ಅವರು ಅಷ್ಟೇ. ಈಗ ಅವರು ಮೋದಿಯವರು 5 ಗ್ಯಾರಂಟಿ ಯಾವುದಾದ್ರು ಕೊಡ್ಬೋದು, ಆದರೆ ಅದು ಪೂರೈಸಬೇಕಲ್ಲ, 5 ವರ್ಷ ಪೂರೈಸಬೇಕಲ್ಲ. ಆಗಲ್ಲ, ಕೇಂದ್ರದಲ್ಲಿ ಬಿ ಜೆ ಪಿನೇ ಇರ್ಬೇಕು. ಕೋಮು ಗಲಭೆಗಳಾಗಲ್ಲ, ಮತ್ತೊಂದಾಗಲ್ಲ, ಇದಾಗಲ್ಲ. ಇದರಲ್ಲಿ ಕೋಮು ಗಲಭೆಗಳು, ಆಳು ಮೂಳು, ಒಂದು ಜಾತಿ ಪರ ವಹಿಸ್ತಾರೆ ಕಾಂಗ್ರೆಸ್ನವರು. ಅದರಿಂದ ಮೋದಿಯವರೇ ಬರಬೇಕು ಅಂತ ನಮ್ಮ ಆಸೆ. ಎಲ್ಲರನ್ನೂ ಸಮಾನವಾಗಿ ನೋಡಿ ಬರ್ತೀವಿ ಅಂತ. ಸರಿ, ಅಂದರೆ ಮಾದೇವಪ್ಪನವರು ನಮಗೆ ಭಾರಿ ಹತ್ತಿರದವರು, ಪರಿಚಯ ನಮ್ಮ ಸೆಡ್ಕನ ಊರವ್ರ ಕಡೆಯಿಂದ ಒಂದು 20 ವರ್ಷದಿಂದ ಗೊತ್ತವರು, 20-25 ವರ್ಷ. ಆದರೂ ಸಹಿತವಾಗಿ ಕೇಂದ್ರದಲ್ಲಿ ಮೋದಿಯವರ ಆಡಳಿತ ಬರ್ಬೋದು. ಮೋದಿ ನೋಡ್ಬೋದು. ಈಗ ಮೋದಿ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಇಲ್ಲ ಅಂತೀರಲ್ಲಿ? ಎಲ್ಲಿ ಸರ್? ಸೆಂಟ್ರಲ್ಲಿ ಇಲ್ಲ ಸರ್. ಮೋದಿ ಬಿಟ್ಟರೆ ಇಲ್ಲ, ಮೋದಿಯವ್ರು ಬಿಟ್ಟರೆ ಅದು ಇಲ್ಲ, ಯಾರೂ ಇಲ್ಲ ಅಲ್ಲಿ. ಒಳ್ಳೆ ಆಡಳಿತ. ಸರ್ ನಮಸ್ಕಾರ. ನಮಸ್ತೆ ಸರ್. ಬಿಜೆಪಿಯಿಂದ ನಾವು ಮೋದಿ ಅವರೇ ಕೇಂದ್ರದಲ್ಲಿ ಉತ್ತಮವಾದ ಆಡಳಿತ, ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ಸ್ವಜನ ಪಕ್ಷಾತ ಪಕ್ಷಪಾತ ಭ್ರಷ್ಟಾಚಾರ ಇವೆಲ್ಲ ಯಾವುದೂ ಇಲ್ಲದೆ ಇರೋದ್ರಿಂದ 100 ಕ್ಕೆ 100 ಮೋದಿಯವರು. ಅಷ್ಟೊಂದು ಕಂಡೀಷನ್ ಕಂಡೀಷನ್ ಸತ್ಯವಾಗ್ಲೂ. ಈಗ ನೀವು ಸುಮಾರು ವರ್ಷದಿಂದ ನೋಡ್ಬಿಟ್ಟಿದ್ದಾರೆ ಸುಮಾರು ಪ್ರಧಾನಮಂತ್ರಿಗಳನ್ನೆಲ್ಲ. ಹೌದು. ಹೇಗೆ ಅನಿಸುತ್ತೆ? ಮೋದಿ ಅವರೇನೆ ಎಲ್ಲಕ್ಕಿಂತ ಉತ್ತಮವಾದ ವಿಶ್ವ ಮಟ್ಟದಲ್ಲಿ, ಬರೀ ಭಾರತ ಮಾತ್ರ ಅಲ್ಲ ವಿಶ್ವ ಮಟ್ಟದಲ್ಲಿ ಮೊದಲನೇ ವ್ಯಕ್ತಿ ಮೋದಿ ಅವರು. ಈಗ ಮನಮೋಹನ್ ಸಿಂಗ್ ಅವರು 10 ವರ್ಷ ಆಡಳಿತ ಮಾಡಿದ್ರಲ್ಲ, ಅವ್ರದ್ದು ಇವರು ಕಂಪೇರ್ ಮಾಡ್ಬೋದು ಹೇಗೆ ಅಂದರೆ? ಇವ್ರ ಮಟ್ಟಕ್ಕೆ ಅವರೂ ಒಳ್ಳೆ ವ್ಯಕ್ತಿ, ಸರ್ಕಾರ ಯಾವುದೇ ಆಗಲಿ ಮನಮೋಹನ್ ಸಿಂಗ್ನು ಪರವಾಗಿಲ್ಲ, ವೈಯಕ್ತಿಕವಾಗಿ ಒಳ್ಳೆ ವ್ಯಕ್ತಿನೇ. ಹೌದು. ಆದರೆ ಇವ್ರ ಮಟ್ಟಕ್ಕೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ.
ಅದು ಚೈತನ್ಯ ಏನೋ ಬೇಕು ಇಷ್ಟು ವಯಸ್ಸಿಗೆ. ಇವರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಆಯಾಸ ಯಾವುದೇ ಇಲ್ಲದೇ ಈ ಥರ ಇರೋಂಥ ವ್ಯಕ್ತಿನ ನಾವು ನೋಡೇ ಇಲ್ಲ. 24 ಗಂಟೆ ಬೇಕಾದ್ರೂ ಕೆಲಸ ಮಾಡೋದ್ರು ಮಾಡ್ತಾನೆ ಇರ್ತಾರೆ. ಇಂಡಿಯಾ ಎಲ್ಲಿದೆ ಅಂತ ಗೊತ್ತಿತ್ತಿಲ್ವಲ್ಲ, ಇಂಡಿಯಾ ಎಲ್ಲಿದೆ ಅಂತ ಗೊತ್ತಿತ್ತಿಲ್ಲ. ಇವ್ರು ಗುರುತಿಸ್ತರು ಈಗ ಎಷ್ಟು 5ನೇ ಸ್ಥಾನನ 6ನೇ ಸ್ಥಾನದಲ್ಲಿ ಇದೆಯಲ್ಲ. ಹೌದು, 5ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ ಈಗ. 14ನೇ ಸ್ಥಾನದಲ್ಲಿ ಇತ್ತು. ಆಮೇಲೆ ಯೂತ್ಸು ಕೆಲಸಗಾರರಿಗೆ ಎಲ್ರಿಗೂ ಒಳ್ಳೇದಾಯ್ತಾ ಇದೆ ಈಗ. ಸಮಾನತೆಯಿಂದ ಎಲ್ರಿಗೂ ಎಲ್ಲರನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಮುಂದಕ್ಕೆ. ಆದರೆ ಬೇರೆ ಸರ್ಕಾರ ಏನು ಮಾಡ್ತು ಏನು ಮಾಡ್ತು ಸರ್ ಮಾಡಿದ್ರು ಅವ್ರ ಸರ್ಕಾರದಲ್ಲಿ ಏನು ಬೇಕೋ ಅವ್ರಿಗೆ ಗೆಲ್ಲಕ್ಕೆ ಮಟ್ಟಕ್ಕೆ ಅನುಕೂಲತೆಗಳಿಗೆ ಮಾಡ್ಕೊಂಡ್ರು. ಇನ್ನೇನು ಮಾಡಿದ್ರು, ಏನು ದೇಶದ ಬಗ್ಗೆ ಏನು ಕಾಳಜಿ ವಹಿಸಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಲಿಲ್ಲ. ಈಗ ಗುರುತಿಸ್ಬೇಕಲ್ಲ, ಈಗ ಇದಕ್ಕೆ ಎಲ್ಲರೂ ಅಮೆರಿಕನ ದೊಡ್ಡಣ್ಣ ಅಂತ ಇದ್ರು. ಈಗ ಸ್ವಲ್ಪ ಈಗ ಹತ್ರಕ್ಕೆ ಹೋಗಿದಾರೆ ಅವರೆಲ್ಲ. ಈಗ ಭಾರತ ಬಂದ್ರೆ ಈಗ ಇಲ್ಲಿಂದ ಪ್ರಧಾನಮಂತ್ರಿಗಳಾದ್ರೆ ಸ್ವಲ್ಪ ಗುರುತಿಸ್ತಾರೆ. ಈಗ ಓ ಭಾರತ, ಓ ಭಾರತ ಮೋದಿ ಇಲ್ಲಿಂದ ಪ್ರಧಾನಮಂತ್ರಿಗಳು ಇಂಡಿಯಾದ್ದು ಅಂತ ಬಿಟ್ಟು ಗುರುತಿಸ್ತಾರೆ. ಎಲ್ಲ ಬಂದು ಒಂದ್ಸರಿ ಮಾತಾಡ್ಸಿ ಹೋಗ್ಲೇಬೇಕು ಅಂತ. ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಅವರೊಬ್ಬರೇ ಸಪ್ರೇಟ್ ಆಗಿ ನಿಲ್ತಿದ್ರು, ಬಂದು ಅವ್ರನ್ನ ಮಾತಾಡ್ಸೋರೇ ಇದಕ್ಕಿರ್ಲಿಲ್ಲ ಸರ್. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದು ಅವರು ಎಕನಾಮಿಸ್ಟು, ಅರ್ಥಶಾಸ್ತ್ರಜ್ಞರು, ಗೊತ್ತು, ಒಳ್ಳೆ ವಿದ್ಯಾವಂತರು. ಬಟ್ ಆದರೆ ಜನಗಳ ಜೊತೆ ಆದರೂ ಅವರು ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಅದು ಅಂತ ಏನು ಮುಂದುವರಿಲಿಲ್ಲ. ಅವರು ಇಂದಿರಾ ಗಾಂಧಿ ಅವರಾಗ್ಬೋದು, ಇವರಾಗ್ಬೋದು, ಇಂದಿರಾ ಗಾಂಧಿ ಅವರು ಏನು ಯಾವ ಥರ ಅಂತಂದರೆ ಈಗ ಯಾವುದೋ ಈಗ ತುರ್ತು ಪರಿಸ್ಥಿತಿ ಒಂದು ಮಾಡಿದ್ರು, ಅದರಿಂದ ಮಾತ್ರ ಅವರು ಸ್ವಲ್ಪ ಹೆಸರು ಬತ್ತ ಹೊರತಾಗಿ. ಇದರ ಅವ್ರ ಕೊಡುಗೆ ಏನು ಸರ್ ಇಂಡಿಯಾಕ್ಕೆ, ಅವ್ರ ಕೊಡುಗೆ ಏನು ಹೇಳಿ ಇಂದಿರಾ ಗಾಂಧಿ ಅವ್ರ ಮನೆಯವ್ರದ್ದು, ನೆಹರು ಅವ್ರ ಮನೆಯವ್ರದ್ದು. ಬೇಕಾದಷ್ಟು ಮಾಡಬೇಕಾಗಿತ್ತು, ಮಾಡಬೇಕಾಗಿತ್ತು, ಏನೂ ಮಾಡಲಿಲ್ಲ ಅವರು. ಆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಎಲ್ಲ ಸುಮಾರು ಜನಕ್ಕೆ ತೊಂದರೆ ಆಯಿತು ಹೊರತಾಗಿ ಅದು ಇದಾಗಲಿಲ್ಲ. ಯಜಮಾನ್ರೆ ನಮಸ್ಕಾರ, ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಕೇಂದ್ರದಲ್ಲಿ ಮೋದಿನೇ ಬರಬೇಕು ಅನ್ನೋದು ನಮ್ಮಿದು. ಈ ಕಾಂಗ್ರೆಸ್ನವರು ಬೇಲಿ ಎದ್ದು ಹೊಲ ಮೇದಂಗೆ ಮಾಡಾಕ್ಬಿಟ್ರು, ಜನಗಳ ರೈತರೆಲ್ಲ ಸೋಮಾರಿ ಮಾಡಾಕ್ಬಿಟ್ರು, ದುಡ್ಡು ಕೊಟ್ಟು ಕೊಟ್ಟು ಬೇಕಾಗಿತ್ತಿಲ್ಲ. ಅದೆಲ್ಲ ಗೇಯದ್ ಬಿಟ್ಬಿಟ್ರಿ ಎಷ್ಟೋ ಜನ, ಅದನ್ನೇ ಬೆವಸ್ಕೊಂಡು ಕುಂತಾರೆ. ಈಗ ಇನ್ನೂ 25 ಕಾರ್ಯಕ್ರಮ ಮಾಡ್ತೀವಿ ಅಂತಾರೆ. ಇದ್ದಷ್ಟು ಸೋಮಾರಿಗಳಾಗಿ ಬರಡಾಗೋಯ್ತದೆ ದೇಶ. ಎಷ್ಟು ಬೇಕೋ ಅಷ್ಟು ಮಾಡಬೇಕು. ನಾವು ಊಟ ದುಡ್ಡು ಕೊಡೋದು ಕೆಲಸ ಕೊಡಲಿ ಮತ್ತೆ ಕೆಲಸ ಕೊಡಲಿ ಮಾಡಲಿ, ಎಲ್ಲ ಗೇಯದ್ ಬಿಟ್ಬಿಟ್ರೆ. ಈಗ ಕೆಲಸ ಮಾಡೋದೇ ಬಿಟ್ಬಿಟ್ರೆ ರೈತಾಪಿಗಳು 50% ಇಲ್ಲ, 50 ಕೆಲಸ ಮಾಡೋದು. ಇದು ಈ ದುಡ್ಡೇ ಕೈಗೆ ಕೂತಿದ್ದಾರೆ. ತಿಂಗಳಿಗೆ 2 ರೂಪಾಯಿ ಕೊಟ್ಟರು ಇಸ್ಕೊತಾರೆ. ರುದ್ರಾಪಿ ಏನೋ ಯಾರ ಪುಣ್ಯ ತಂದು ಮಾಡಿದ್ರು ಕೊಡ್ತಾರೆ. ಅದು ಬೇಕಾದ ಜನಕ್ಕೆ ಅವಶ್ಯಕತೆ ಇರೋರ್ಗೆ ಮಾಡಬೇಕು. ಹಿಂಗಾಗೋ ಕೆಲಸ ಮಾಡಿ ಅಂದ್ರೆ ಮಾಡೋಕ್ಕಾಗತ್ತಾ? ಕೊಡೋರ್ಗೆ ಭತ್ತ, ಅವ್ರಿಗೆ ಭತ್ತ ಅದ ಬರದೇ ಅವ್ರಿಗೆ ಇಲ್ಲ. ಹೀಗಾಗದೆ ನಮಗೂ ಇದೆ, ಮೋದಿ ಇದೆ, ಬೇಕು ನೋಡೋಕ್ಕೂ ಇಷ್ಟೇ. ಬಾಲರಾಜ್ ಅವ್ರು ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಆದರೆ ಮೋದಿ ಬ್ಯಾನರ್ ಮೇಲೆ ನಾವು ವೋಟ್ ಹಾಕ್ತೇವೆ. ಯಾಕಂದ್ರೆ ಬಾಲರಾಜ್ ಅವರು ಇಲ್ಲಿ ಎಲ್ಲ ಅವ್ರಿಗೂ ಸಂಬಂಧನೇ ಇಲ್ಲ. ಸಂಬಂಧನೇ ಇಲ್ಲ, ಶಾಸಕರಾಗಿದ್ರು ಅಷ್ಟೇ ಒಂದ್ಸರಿ. ಅದು ಗೊತ್ತು ಸರ್, ಅವ್ರು ಹೆಂಗೆ ಏನು, ಅವ್ರ ವ್ಯಕ್ತಿತ್ವ ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಯಾರೇ ಆಗಲಿ, ಒಟ್ಟಿನಲ್ಲಿ ನಮಗೆ ಕೇಂದ್ರದಲ್ಲಿ ಕೇಂದ್ರ ಆಡಳಿತ BJP ಬರಬೇಕು ಅಂತ ನಮ್ಮ ಆಸೆ. ಇಲ್ಲಿ ಕ್ಯಾಂಡಿಡೇಟ್ ಯಾರೇ ಆದರೂ ಹಾಕ್ತೀವಿ ಸರ್ ಅವ್ರಿಗೆ. ನಮ್ಮ ಸ್ನೇಹಿತರಾದರೂ ನಾವು ಮೋದಿ ಅವ್ರಿಗೆ ಈ ಸತಿ ವೋಟ್ ಹಾಕೋದು. ಅವ್ರು ಬರಲಿ, ಅವ್ರು ಬರಲಿ. ಸೆಂಟ್ರಲ್ ಮಾತ್ರ ಸರ್ BJPನೇ ಸರ್, ಸೆಂಟ್ರಲ್ ಮಾತ್ರ. ಸ್ಟೇಟ್ ಯಾವ್ದಾರ ಬರಲಿ, ಸೆಂಟ್ರಲ್ ದೇಶ ಭದ್ರತೆ ಇರಬೇಕು ಅಂದ್ರೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು. ಇಲ್ಲಿ ನಮ್ಮ ಬಾಲರಾಜ್ ಯಾರು ಅಂತ ಗೊತ್ತಿಲ್ಲ. ಈಗ ನೇಮ್ ಅಷ್ಟೇ, ನಾವು ಮೋದಿ ಮೇನ್ ಉದ್ದೇಶದಿಂದ ಅವ್ರಿಗೆ ಓಟು. ಮೋದಿ ಉಳ್ಕೋಬೇಕಪ್ಪ ಅಂದ್ರೆ ಹೌದು ಅವ್ರು, ಇವ್ರು ಗೆಲ್ಸ್ ಕಳಿಸ್ರೆ ಮೋದಿ ಪ್ರಧಾನಮಂತ್ರಿ ಆಯ್ತಾರ. ಅವ್ರ ಕೆಲಸ ಚೆನ್ನಾಗಿದೆ ಚೆನ್ನಾಗಿದೆ ಹೌದು. ದೇಶ ಭದ್ರತೆ, ದೇಶದ ಭದ್ರತೆ ಹೌದು, ಬಲಿಷ್ಠವಾಗಿರುತ್ತೆ. ಆಮೇಲೆ ಬೇರೆಯವರು ಈಗ ಚೀನಾದವರಾಗ್ಲಿ ಪಾಕಿಸ್ತಾನದವರಾಗ್ಲಿ ಸ್ವಲ್ಪ ಏನೋ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ಮೋದಿ ಅವರು ಮತ್ತೊಂದ್ಸರಿ ಪ್ರಧಾನಿ ಆದ್ರೆ ಶ್ರೀನಿವಾಸ್ ಅಂತೇಳಿ.